ನಾನು ಕೆಲವು ವಿಷಯ ಏನು ಪ್ರಸ್ತಾಪ ಮಾಡ್ತೀನಿ ಕೆಲವು ವಿಷಯಗಳನ್ನು ನಾನು ಪ್ರಸ್ತಾಪ ಮಾಡೋದು ಹುಡುಗಾಟಿಕೆಗೆ ಪ್ರಸ್ತಾಪ ಮಾಡೋದಲ್ಲ ನಾನು ಇಲ್ಲ ಯಾವುದೋ ಹಾರಿಕೆಗೆ ಆರೋಪ ಮಾಡಿ ಏನೋ ಹಿಟ್ ಅಂಡ್ ರನ್ ಅಂತ ಮುಖ್ಯಮಂತ್ರಿಗಳು ಹೇಳೋರಲ್ಲ ಹಿಟ್ ಅಂಡ್ ರನ್ ಜಾಯಮಾನದ ವ್ಯಕ್ತಿ ನಾನಲ್ಲ ಹಿಟ್ ಅಂಡ್ ರನ್ ಜಾಯಮಾನದ ವ್ಯಕ್ತಿ ನಾನಲ್ಲ ಅದನ್ನ ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಈ ರಾಜ್ಯದಲ್ಲಿ ಹಿಟ್ ಅಂಡ್ ರನ್ ಕೆಲಸ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸೇರುತ್ತೆ ಕಳೆದ ಎರಡು ವರ್ಷದಿಂದ ಕೆಂಪಣ್ಣ ಅಂತಕ್ಕಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಒಂದು ದೂರು ಕೊಟ್ಟರು ಪ್ರಧಾನಮಂತ್ರಿಗಳಿಗೆ ವಿರೋಧ ಪಕ್ಷಗಳಿಗೆ ಅಂತ ಹೇಳಿ ಜಾಗಟೆ ಹೊಡೆದ್ರಲ್ಲ 40% ಕಮಿಷನ್ ಸರ್ಕಾರ ಏನೋ ಪಿಸಿಎಂ ಅಂತ ಬೇರೆ ಪೋಸ್ಟ್ಗಳು ಬೇರೆ ಅಂಟಿಸಿದ್ರಲ್ಲ ಚುನಾವಣೆ ಸಂದರ್ಭದಲ್ಲಿ ರೇಟ್ಗಳು ಫಿಕ್ಸ್ ಮಾಡಿ ಜಾಹೀರಾತು ಬೇರೆ ಕೊಟ್ಟಿದ್ರಲ್ಲ ಕಾಂಗ್ರೆಸ್ ಪಕ್ಷದ ವತಿಯಿಂದ ಯಾತಿಕೆ ನಾನು ವಿದೇಶದಲ್ಲಿದ್ದಾಗ ಮಾಧ್ಯಮಗಳ ನ್ಯೂಸ್ಗಳನ್ನು ಗಮನಿಸಿದ್ದೇನೆ ಜಯಚಂದ್ರ ಅವರಿಗೆ ಜೀವ ಬೆದರಿಕೆ ಹಾಕಿದವರು ಯಾರು ಯಾವ ಕಾರಣಕ್ಕೆ ಜಯಚಂದ್ರ ಅವರಿಗೆ ದೂರವಾಣಿ ಕರೆಗಳನ್ನು ಮಾಡಿ ಹಲವಾರು ದೂರವಾಣಿ ಕರೆ ಮಾಡಿ ಜೀವ ಬೆದರಿಕೆಯನ್ನ ಕಾಂಗ್ರೆಸ್ ಪಕ್ಷದ ದೆಹಲಿಯ ಉಸ್ತುವಾರಿ ಕಾರ್ಯದರ್ಶಿ ಈಗ ಅವರಿಗೆ ಜೀವ ಬೆದರಿಕೆ ಹಾಕ್ತಕ್ಕಂಥ ಕೆಲಸ ಯಾಕೆ ನಡೀತು ಕಳೆದ 10 ದಿವಸದಲ್ಲಿ ನಾನು ಜಯಚಂದ್ರ ಅವರಿಗೆ ಮನವಿ ಮಾಡ್ತೇನೆ ನೀವು ಅತ್ಯಂತ ನಿಷ್ಪಕ್ಷಪಾತವಾದಂಥ ರೀತಿಯಲ್ಲಿ ರಾಜ್ಯದ ಬಡ ರೈತನ ಭೂಮಿಯನ್ನು ಉಳಿಸ್ಲಿಕ್ಕೆ ಹೌಸ್ ಕಮಿಟಿ ರಚನೆ ಆದಾಗ ನಿಮ್ಮ ಅಧ್ಯಕ್ಷತೆಯಲ್ಲಿ ಆ ಒಂದು ಪ್ರಾಮಾಣಿಕವಾದಂಥ ಕೆಲಸ ಏನು ಮಾಡಿದ್ದೀರಿ ನಮಗೆ ಇಲ್ಲಿ ಪಕ್ಷ ಮುಖ್ಯ ಅಲ್ಲ ಸ್ಥಾನಮಾನ ಮುಖ್ಯ ಅಲ್ಲ ರಾಜಕೀಯದಲ್ಲಿ ನಾಡಿನ ಜನತೆಯ ಬದುಕಿನ ಪ್ರಶ್ನೆ ಮುಖ್ಯ ಇಲ್ಲಿ ಇದನ್ನು ಬಹಳ ಸ್ಪಷ್ಟವಾಗಿ ನಾನು ಜಯಚಂದ್ರ ಅವರಿಗೂ ಹೇಳ್ತೇನೆ ಇವತ್ತು ಯಾವುದೋ ಸ್ಥಾನಮಾನಗಳಿಗೋಸ್ಕರವಾಗಿ ಯಾವುದೋ ಒಂದು ಪಕ್ಷದಿಂದ ಬೆಳೆದಿದ್ದೇನೆ ಅಂತೇಳಿ ರಾಜ್ಯದಲ್ಲಿ ನಡೀತಾ ಇರತಕ್ಕಂತ ಈ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಮೌನಕ್ಕೆ ಶರಣಾಗ್ತಕ್ಕಂಥ ರೀತಿಯಲ್ಲಿ ಒಳಗಾಗಿ ನೀವೇ ಕೊಟ್ಟಿದ್ದೀರಿ ರಿಪೋರ್ಟ್ 2016ರಲ್ಲಿ ಅದೆಲ್ಲ ಒಂದು ಭಾಗ ಇರಲಿ ನಾನು ಈ ಸರ್ಕಾರಕ್ಕೆ ಒಂದು ಪ್ರಶ್ನೆಯನ್ನು ಹಾಕ್ಲಿಕ್ಕೆ ಬಯಸ್ತಾ ಇದ್ದೇನೆ ಅತ್ಯಂತ ನಡೆದಿದ್ದೇವೆ ಹೇಳಿದ್ದಾರೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಟಾಪ್ ನಲ್ಲಿ ಇಲ್ಲಿ ಯಾವ ರೀತಿ ನೀವು ನುಡಿದಂತೆ ನಡೆದಿದ್ದೀರಿ ಅದೆಂತದೋ ಉಚಿತ ವಿದ್ಯುಚ್ಛಕ್ತಿ ಕೊಟ್ಟು ಅದೇನೋ ಮನೆಗಳಿಗೆ ಬೆಳಕು ಕೊಟ್ಟಿದ್ದೀರಂತಲ್ಲ ಇಲ್ಲಿವರೆಗೆ ಪಾಪ ಬೆಳಕೆ ಕಂಡಿರಲಿಲ್ಲ ಮನೆಗಳು ನೀವು ಉಚಿತ ಕರೆಂಟ್ ಕೊಟ್ಟ ಮೇಲೆ ಬೆಳಕು ಕಾಣ್ತಾವ್ರ ಪಾಪ ಅವರು ನಾನು ಕೆಲವು ಕುಟುಂಬಗಳ ಪರಿಸ್ಥಿತಿಯನ್ನ ಗಮನಿಸಿದ್ದೇನೆ ನೀವೇನು 200 ಯೂನಿಟ್ ಕರೆಂಟ್ ಅನ್ನ ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದ್ರಿ ನಂತರ ಕೆಲವು ಗೈಡ್ ಲೈನ್ಸ್ ಹಾಕಿದ್ರಲ್ಲ ಅದಕ್ಕೂ ನನ್ನ ತಕರಾರಿಲ್ಲ ಗೃಹಜ್ಯೋತಿ ಸ್ಕೀಮ್ನಲ್ಲಿ ನೀವೇನು ಗೈಡ್ ಲೈನ್ಸ್ ಹಾಕಿ ಕಳೆದ 1 ವರ್ಷದ ಸರಾಸರಿ ಗ್ರಾಹಕರು ಉಪಯೋಗ ಮಾಡತಕ್ಕಂಥ ವಿದ್ಯುಚ್ಛಕ್ತಿಯ ಆಧಾರದ ಮೇಲೆ ನೀವೇನು ನಿಗದಿ ಮಾಡಿದ್ರಿ ಈ ಉಚಿತ ಕರೆಂಟನ್ನು ಕೆಲವು ಕುಟುಂಬಗಳಲ್ಲಿ 220, 230, 240 ಯೂನಿಟನ್ನು ಯೂಸ್ ಮಾಡ್ತಾ ಇದ್ರ ಹಿಂದೆ ನೀವು 200 ಯೂನಿಟ್ ಉಚಿತ ಕರೆಂಟ್ ಅಂತ ಹೇಳೋವರಿಗೆ ಯಾವಾಗ ನೀವು 200 ಯೂನಿಟ್ಗೆ ಉಚಿತ ಕರೆಂಟ್ ಅಂತ ಹೇಳಿದ್ರಿ ಆ 230, 240 ಯೂನಿಟ್ ಯೂಸ್ ಮಾಡ್ತಾ ಇದ್ರಲ್ಲ ಅವ್ರ ಪಾಪ ಯಾಕ ಉಚಿತವಾಗಿ ವಿದ್ಯುಚ್ಛಕ್ತಿ ದೊರಕ್ತದೆ ಅಂತ ಹೇಳಿ ಯೂನಿಟ್ ಏನು ಯೂಸ್ ಮಾಡ್ತಾ ಇದ್ದು ಅದನ್ನು ರೆಡ್ಯೂಸ್ ಮಾಡ್ಕೊಂಡ್ರಿ ಈಗ ಕಳೆದ ತಿಂಗಳು
ಆ ಕುಟುಂಬಗಳಿಗೆ ನೀವೇನು ಮಾಡಿದ್ದೀರೀಗ? ಬಿಲ್ ಕಳಿಸಿದಿರಲ್ಲ, 230ಕ್ಕೂ ಕಳಿಸೋರೀಗ. ನೀನು ಮೊದಲು 230 ಯೂಸ್ ಮಾಡ್ತಿದ್ದೆ, ಏನೋ ಫಲಾನುಭವಿಗಳಿಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು, ಈಗ ಫಲಾನುಭವಿಗಳಿಗೆ ಉಚಿತ ಬಿಲ್ನ ಕೊಡ್ಲಿಕ್ಕೆ ಹೊರಟವರಲ್ಲಿ. ಇದು ನೀವು ನುಡಿದಂತೆ ನಡೆದಿರತಕ್ಕಂಥದ್ದು. ನಾನು ಹೇಳೋದಲ್ಲ, ನೆನ್ನೆ ಇಲ್ಲೇ ಒಂದು ಪತ್ರಿಕೆಯಲ್ಲಿ ನೀವು ಬರ್ಕೊಂಡಿದ್ದೀರಿ, ಇನ್ನೂ 2-3 ಪತ್ರಿಕೆಯಲ್ಲಿ ಬರೆದಿದ್ದೀರಿ. ಔ ಫಾಸ್ಟ್ ಆಸ್ ಕಾಟ್ ಅಪ್ ವಿತ್ ಬೆಸ್ಕಾಂ ಕನ್ಸ್ಯೂಮರ್ಸ್, ಡೀಟೇಲ್ ಇದರಲ್ಲಿಗೆಲ್ಲ ಬರೆದಿದ್ದೀರಿ. ಅಧಿಕಾರಿಗಳು ಕೇಳಿದ್ರೆ ಈಗ 230 ಯೂಸ್ ಮಾಡ್ತಾ ಇದ್ದಿದ್ದ ಯೂನಿಟ್ನ 190 ಯೂಸ್ ಮಾಡ್ತಾನಲ್ಲ, ಅವನಿಗೆ ಫುಲ್ ಪೇ 230 ಕೊಟ್ಟಿದ್ದೀರಲ್ಲ, ಈಗ ಅದಕ್ಕೆ ಏನು ತೀರ್ಮಾನ ಮಾಡ್ತೀರಿ ಅಂದರೆ ಅದು ನೋಡ್ಬೇಕು. ಸರ್ಕಾರ ಮುಂದ ವರ್ಷ ಏನು ಮಾಡ್ತಾರೆ ನೋಡಬೇಕು ಅಂತ ಹೇಳ್ತಾರೆ ಇಲ್ಲಿ ಅಧಿಕಾರಿಗಳು ಕೇಳಿದ್ರೆ ಮಾಧ್ಯಮ ಸ್ನೇಹಿತರು. ಇದು ನೀವು ನುಡದಂತೆ ನಡೆದಿರೋದು, ಕಲಬುರಗಿಗೆ ಹೋಗಿದ್ರಿ ಈ ಕೊಡೋಕೆ ಎಲ್ಲರಿಗೂ ಉಚಿತ ಬಿಲ್ನ. ಇದಕ್ಕೆ ನಾನು ಹೇಳಿದ್ದು, ಟೋಪಿ ಹಾಕಕ್ಕೂ ಒಂದು ಇತಿಮಿತಿ ಇದೆ. ಚೆಂಡು ಮುಡಿಸ್ಕೊಂಡು ಹೋಗಿ ಮುಡ್ಕೊಂಡು ಹೋಗಿದ್ರಿ ಬಿಜೆಪಿ ಸರ್ಕಾರದಲ್ಲಿ. ಅದಕ್ಕೆ ಹೇಳಿದೆ, ಚೆಂಡು ಮುಡ್ಕೊಂಡು ಹೋದವರು ರಾಜ್ಯದ ಜನತೆ ಮೇಲೆ ತಲೆಗೆ ಫ್ಲವರ್ ಪಾಟ್ ಇಡ್ತಾ ಇದ್ದೀರಿ ಅಂತ ಹೇಳಿ ಹಲವಾರು ಬಾರಿ ಹೇಳಿದ್ ನಾನು. ಇದು ಈ ಸರ್ಕಾರದ ಗ್ಯಾರಂಟಿ ಕಾರ್ಯಕ್ರಮಗಳು. ಅದೇನ ಗ್ಯಾರಂಟಿ ಕಾರ್ಯಕ್ರಮ ಬಿಟ್ಟರು ಇನ್ನೇನು ಸಬ್ಜೆಕ್ಟೇ ಇಲ್ಲ ಇವರಿಗೀಗ. ಗ್ಯಾರಂಟಿ ಕಾರ್ಯಕ್ರಮ ಇಡೀ ದೇಶದಲ್ಲಿ ಇದನ್ನ ವಿಸ್ತರಣೆ ಮಾಡಕ್ಕೆ ಹೊರಟವರೇ ಪಾಪ. ಈಗ ಗ್ಯಾರಂಟಿ ಕಾರ್ಯಕ್ರಮಗಳ ಮುಖಾಂತರ ಈ ಗ್ಯಾರಂಟಿ ಕಾರ್ಯಕ್ರಮದ ಹೆಸರಿನಲ್ಲಿ ಸರ್ಕಾರದ ಎಕ್ಸ್ಚಕರ್ನಲ್ಲಿ ದುಡ್ಡಿಲ್ಲ. ಈ ಕಾರ್ಯಕ್ರಮಗಳಿಗೆ ನಾವು ದುಡ್ಡು ಹೊಂದಿಸಬೇಕಾಗಿದೆ. ಈ ವರ್ಷ ಯಾವ ಡೆವಲಪ್ಮೆಂಟ್ ವರ್ಕ್ ಮಾಡೋಕ್ಕಾಗಲ್ಲ, ಹಿಂದಿನ ಸರ್ಕಾರದ ಆರ್ಥಿಕ ಅಶಿಸ್ತು ಇದೆಲ್ಲ ಸರಿಪಡಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ತಲೆ ಮೇಲೆ ಬಿದ್ದುಬಿಟ್ಟಿದೆ. ಇದನ್ನು ಎಷ್ಟು ದಿನ ಹೇಳ್ಕೊಂಡು ಹೋಗ್ತೀರಿ ಮುಖ್ಯಮಂತ್ರಿಗಳೇ? 14 ಅವಧಿಗೆ ಬಜೆಟ್ ಅನ್ನ ಮಂಡನೆ ಮಾಡಿದ್ದೀರಿ. ಈ ದೇಶ ಸ್ವಾತಂತ್ರ್ಯ ಬಂದಾಗ ಇಲ್ಲೇನಿಲ್ಲ, ಇಲ್ಲೊಂದು ಯಾರೋ ರೀಸೆಂಟ್ ಒಂದು ಬುಕ್ ಬರೆದವ್ರೆ, ಇಂಡಿಯಾಸ್ ಫೈನಾನ್ಸ್ ಮಿನಿಸ್ಟರ್ಸ್ ಫ್ರಮ್ ಇಂಡಿಪೆಂಡೆನ್ಸ್ ಟು ಎಮರ್ಜೆನ್ಸಿ. ಯಾರೋ ಇಲ್ಲಿ ನಮ್ಮ ತಮಿಳ್ನಾಡಿನವರೊಬ್ಬರು ಷಣ್ಮುಗಮ್ಮ ಚೆಟ್ಟಿಯಾರಿಂದ ಪ್ರಾರಂಭ ಆಗಿ ಎಮರ್ಜೆನ್ಸಿಯವರು ಸುಬ್ರಹ್ಮಣ್ಯಂ ಅವರು, ಮುರಾರ್ಜಿ ದೇಸಾಯಿ ಅವರು, ಕೆ ಕೃಷ್ಣಮಾಚಾರಿ, ಟಿ ಕೃಷ್ಣಮಾಚಾರಿ, ಅಲ್ಲಿಂದ ದೇಶ್ಮುಖ್, ಈಗ ಹಲವಾರು ಮಂತ್ರಿಗಳಾಗಿ ಫೈನಾನ್ಸ್ ಮಿನಿಸ್ಟರ್ಗಳಾಗಿ ಅವತ್ತಿನ ದೇಶದ ಆರ್ಥಿಕ ಪರಿಸ್ಥಿತಿಗಳು, ದೇಶದ ಬಜೆಟ್ 1,300 ಕೋಟಿ 1,600 ಕೋಟಿ ಅಲ್ಲಿಂದ ಬಂದಿದ್ದೀವಿ. ದೇಶದ ಬಜೆಟ್ಟು ಫಾರಿನ್ ಎಕ್ಸ್ಚೇಂಜ್ಗೆ ಎಷ್ಟು ಸ್ಪರ್ಧಾಡ್ತಾ ಇದ್ರು, ಇಂಪೋರ್ಟ್ ಎಕ್ಸ್ಪೋರ್ಟ್ಗೆ ಯಾವ ರೀತಿ ಅವತ್ತಿನ ಪರಿಸ್ಥಿತಿಗಳಿತ್ತು, ಅವರೆಲ್ಲ ಪಟ್ಟಿರ್ತಕ್ಕಂಥ ಕಷ್ಟ ಇದರಲ್ಲಿ ಡೀಟೇಲ್ ಇದೆ. ಇಲ್ಲಿ ಇಂಥ ಒಂದು ರೀತಿಯಲ್ಲಿ ಈ ಒಂದು 75 ವರ್ಷ ನಾವೇನು ಸಾಗಿದ್ದೇವೆ. ಇವತ್ತು ಕೇಂದ್ರ ಸರ್ಕಾರದ ಬಜೆಟ್ 33 ಲಕ್ಷ ಕೋಟಿನೋ 34 ಲಕ್ಷ ಕೋಟಿಗೋ ಹೋಗಿದ್ದೀವಿ. ಇಲ್ಲಿ ಕರ್ನಾಟಕದಲ್ಲಿ 100 ಕೋಟಿನೋ 90 ಕೋಟಿನೋ 90 ಲಕ್ಷವೋ ಇದ್ದ ಬಜೆಟ್ ಇವತ್ತು 3 ಲಕ್ಷ ಕೋಟಿಗೆ ಹೋಗಿದ್ದೀವಿ. ದುಡ್ಡಿಲ್ಲ, ದುಡ್ಡಿಲ್ಲ, ಯಾಕಪ್ಪ ದುಡ್ಡಿಲ್ಲ? ಕಳೆದ ವರ್ಷ ನಿಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಅಲ್ಲಿ 72,000 ಕೋಟಿ ನೀವು ಟಾರ್ಗೆಟ್ ಇಟ್ಟಿದ್ದೀರಿ ರೆವಿನ್ಯೂ ಕಲೆಕ್ಷನ್ನು. 1 ಲಕ್ಷ ಕೋಟಿ ಟಾರ್ಗೆಟ್ ರೀಚ್ ಆಗಿದ್ದೀರಿ. 25,000 ಕೋಟಿ ಅಲ್ಲೇ ಎಕ್ಸ್ಟ್ರಾ ಬಂದಿದೆ, ಎಕ್ಸೈಸ್ನಲ್ಲಿ ಎಡಿಷನ್ ಬಂದಿದೆ, ಸ್ಟ್ಯಾಂಪ್ಸ್ ಅಂಡ್ ಡ್ಯೂಟಿನಲ್ಲಿ ಎಡಿಷನಲ್ಲಿ ಬಂತು. ಎಲ್ಲೋಯ್ತಾಗಿದ್ರೆ ದುಡ್ಡು? ಸಾಲ ಯಾಕೆ ಮತ್ತೆ 10,000 ಕೋಟಿ ಹೆಚ್ಚಿಗೆ ಸಾಲ ಹೇರಿಕೆ ಮಾಡ್ಕೊಂಡಿದ್ದೀರಿ? ಟ್ಯಾಕ್ಸ್ ಬೇರೆ ಹಾಕಿದ್ದೀರಿ. ನಿಮಗೇನು ದರ್ದಿ ಇದೆ ತೊಂದರೆ ಈಗ ಡೆವಲಪ್ಮೆಂಟ್ ವರ್ಕ್ ದುಡ್ಡು ಕೊಡ್ಲಿಕ್ಕೆ? ಹಾಗೇನೋ ಕುಮಾರಸ್ವಾಮಿ ಯಾರ ಕೈಗೂ ಸಿಗ್ತಾ ಇರಲಿಲ್ಲ, ಎಲ್ಲೋ ತಾಜ್ ಹೋದ್ರೆ ಹೋಟ್ಲಲ್ಲಿದ್ದ, ಅಸಮ ಎಂಎಲ್ಎಗಳು ಅಸಮಾಧಾನ ಆಗೋದ್ರು ಅಂತ ಹೇಳ್ತಿದ್ದೀರಿ. ಈಗ ನೀವೆಲ್ಲ ಎಲ್ಲಿದ್ದೀರಿ? ಯಾತಿಗೆ ನಿಮ್ಮ 35 38 ಜನ ಎಂಎಲ್ಎಗಳು ಪತ್ರ ಬರ್ಕೊಂಡು ಕೂತವ್ರೀಗ?
ಅಸಮಾಧಾನ ವ್ಯಕ್ತಪಡಿಸಿ ನಾನೇನಾದ್ರು ಇಂಟರ್ಫಿಯರ್ ಆದ್ನ ಗಲಾಟೆಯಲ್ಲಿ ಶುರು ಆಗಿದ್ದು ನಿಮ್ಮ ಬಿ ಡಿ ಐ ಸಂಬಂಧಪಟ್ಟ ಹಾಗೆ ನನ್ನಿಂದ ಗಲಾಟೆ ಶುರುವಾಗಿದ್ದ ಪೊಲೀಸ್ ಇಲಾಖೆದು ನಾನು ಡಿ ಜಿ ಅವರಿಗೆ ಬಿಟ್ಟಿದ್ದೆ ಇನ್ಸ್ಪೆಕ್ಟರ್ಗಳು ಸಬ್ ಇನ್ಸ್ಪೆಕ್ಟರ್ದು ನನ್ನ ಲೆವೆಲ್ಗೆ ನನ್ನ ಆಫೀಸರ್ಗೆ ತರಿಸ್ಲಿಲ್ಲ ನಾನು ಟ್ರಾನ್ಸ್ಫರ್ಗಳನ್ನ ಹೋಮ್ ಮಿನಿಸ್ಟರ್ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿಲ್ಲ ನಾನು ಅದನ್ನು ಅವ್ರೇನು ಲಿಸ್ಟ್ ಕಟ್ಟಿಸಿದ್ರು ಕ್ಲಿಯರ್ ಮಾಡಿ ಕಳಿಸಿದ್ದೀನಿ ದೇಶಪಾಂಡೆ ಅವರು ರೆವಿನ್ಯೂ ಮಿನಿಸ್ಟರು ಸಬ್ ರಿಜಿಸ್ಟ್ರಾರ್ ಅದು ಕಳಿಸಿದ್ರು ಲಿಸ್ಟ್ನ ಸೈನಾಗಿ ಕಳಿಸಿದ್ದೀನಿ ಯಾರ್ದಕ್ಕೆ ಯಾವುದಕ್ಕೆ ಇಂಟರ್ಫಿಯರ್ ಆಗಿದ್ದೆ ನಾನು ಮುಖ್ಯಮಂತ್ರಿಯಾಗಿ ಹಿಟ್ ಅಂಡ್ ರನ್ ಹಿಟ್ ಅಂಡ್ ರನ್ ಯಾರು ಹಿಟ್ ಅಂಡ್ ರನ್ ನಾನು ಜಸ್ಟ್ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರೇ ನೀವು ಸಮಾಜವಾದಿ ಅಲ್ಲ ಮಜಾವಾದಿ ಅಂತ ಏನೋ ಒಂದು ಒಂದು ಸಣ್ಣ ರಿಯಾಕ್ಷನ್ ಮಾಡಿದೆ ಯಾರು ನಿಮ್ಮನ್ನು ಸಮಾಜವಾದಿ ಅಂತಾರೆ ನೀವು ಮಜಾವಾದಿ ನೀವು ಕಟ್ಟಿರೋ ವಾಚು ಆಕ ಕನ್ನಡಕ ಈ ಸುಮ್ಮನೆ ನಾನು ಕ್ಯಾಶುವಲ್ ವೇನಲ್ಲಿ ಹೇಳಿದ್ದು ಕೊನೆಗೆ ಅದು ಎಲ್ಲಿಗೆ ಹೋಯ್ತದು ಕೊನೆಗೆ ಯಾವನೋ ಒಬ್ಬನ ಕರೆಸಿ ದುಬಾಯಿಂದ ಒಂದು ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಅವನು ಯಾರೋ ಪ್ರೆಸೆಂಟ್ ಮಾಡಿದ್ದ ಇದೇನೋ ಕತೆ ಮಾಡಿ ಕೊನೆಗೆ ಅದೆಂತು ನಿಜವಾದ ಯುಬ್ಲೆಟ್ ಇಟ್ಟಿದ್ರು ಏನಿಟ್ಟರೋ ಗೊತ್ತಿಲ್ಲ ಅಲ್ಲಿ ವಿಧಾನಸೌಧದೊಳಗೆ ಅದನ್ನ ಕೈಲಿ ಕಟ್ಕೊಂಡಿದ್ದೆ